ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ವಾರದಲ್ಲಿ ಎರಡು ದಿನ ಈ ಹಾಲನ್ನು ಕುಡಿದು ನೋಡಿ ಈ ಹಾಲನ್ನು ನೀವು ಕುಡಿಯೋದ್ರಿಂದ ನಿಮ್ಮ ದೇಹದಲ್ಲಿರುವಂತಹ ಅನೇಕ ರೋಗಗಳಿಂದ ಮುಕ್ತಿ ಪಡೆಯಬಹುದು ಅಂದರೆ ನಿಮಗೆ ಎರಡು ಹೆಜ್ಜೆ ನಡೆದ್ರೂ ಕೂಡ ಮೈಯಲ್ಲೆಲ್ಲ ಒಂಥರ ಸುಸ್ತು ಅನಿಸೋದು ಆಲಸ್ಯ ಅನಿಸೋದು ಎಲ್ಲಾದರೂ ಹೋಗಿ ಕೂತ್ಕೊಂಡು ಬಿಡೋಣ ಮಲ್ಕೊಂಡು ಬಿಡೋಣ ಅನಿಸ್ತಾ ಇರೋದು ಮೂಳೆಗಳಲ್ಲಿ ನೋವಾಗೋದು ವೀರ್ಯದ ಕೊರತೆ ಇರೋದು ಕಣ್ಣಿನ ದೃಷ್ಟಿ ಸರಿಯಾಗಿ ಇಲ್ಲದೆ ಇರೋದು ದೂರದಲ್ಲಿರುವಂತಹ ಅಥವಾ ಹತ್ತಿರದಲ್ಲಿರುವಂಥ ವಸ್ತು ಸರಿಯಾಗಿ ಕಾಣದೇ ಇರೋದು ಅಥವಾ ಮೈಯಲ್ಲಿ ಒಂದು ರೀತಿ ಕಸಿವಿಸಿ ಅನಿಸ್ತಾ ಇರೋದು ಮನಸ್ಸಿಗೆ ಸಮಾಧಾನನೇ ಇಲ್ಲ ಅಂತ ಅನಿಸೋದು ಇವೆಲ್ಲನೂ ಕೂಡ ಕಡಿಮೆ ಮಾಡಬಹುದು ಈ ಹಾಲಿನಿಂದ ಅದಲ್ಲದೆ ಮುಖದಲ್ಲಿ ನೆರಿಗೆಗಳೆಲ್ಲ ತುಂಬಿಟ್ಟು ಅಥವಾ ಮುಖದಲ್ಲಿ ಎಲ್ಲ ಲೂಸ್ ಆಗಿಬಿಟ್ಟು ಒಂಥರ ಅಜ್ಜಿ ಥರ ಕಾಣಿಸ್ತಾ ಇದ್ದೀರಾ ಹಾಗಿದ್ದರೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗ್ಬೋದು ಅದಲ್ಲದೆ ದಿನ ಕಳೆದಂತೆ ಎನರ್ಜಿ ಲೆವೆಲ್ಲು ಡೌನ್ ಆಗ್ತಾ ಇದೆ ಅಂತ ಫೀಲ್ ಆಗ್ತಾ ಇದ್ದರೆ ಈ ವಿಡಿಯೋ ನೀವು ಖಂಡಿತವಾಗ್ಲೂ ನೋಡಲೇಬೇಕು ಹಾಲಿನಲ್ಲಿ ಈ ಎರಡು ಮೂರು ವಸ್ತುಗಳನ್ನು ಸೇರಿಸ್ಬಿಟ್ಟು ನೀವು ವಾರದಲ್ಲಿ ಎರಡು ದಿನ ಕುಡಿದ್ ನೋಡಿ ನಿಮ್ಮ ದೇಹಕ್ಕೆ ಒಳ್ಳೆಯ ಎನರ್ಜಿ ಬರುತ್ತೆ ರೀಸೆಂಟಾಗಿ ನಿಮ್ಮ ದೇಹದಲ್ಲಿ ಎನರ್ಜಿ ಬಿಲ್ಡಪ್ ಆಗುತ್ತೆ ಹಾಗೂ ಮಾಡಬೇಕಾದಂತಹ ಕೆಲಸವನ್ನು ನೀವು ಬೇಗ ಬೇಗನೆ ಮಾಡಿಕೊಂಡು ಮುಗಿಸ್ತೀರಾ ಅದಲ್ಲದೆ ದೇಹದಲ್ಲಿರುವಂತಹ ಅನೇಕ ನೋವುಗಳನ್ನು ನೀವು ಕಡಿಮೆ ಮಾಡ್ಬೋದು ಹಾಗೂ ಕೈ ಕಾಲು ಸೋತ್ ಬರೋದು ಕೈಕಾಲುಗಳಲ್ಲಿ ನೋವು ಆಗೋದು ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಬನ್ನಿ ಹಾಗಿದ್ರೆ ಈ ಹೆಲ್ದಿ ಡ್ರಿಕನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಅಶ್ವಗಂಧ ಹಾಗೂ ಶತಾವರಿಯನ್ನು ತೆಗೆದುಕೊಂಡಿದ್ದೀನಿ ಶತಾವರಿ ನೋಡಿ ಈ ರೀತಿಯಲ್ಲಿ ಇರುತ್ತೆ ವೈಟ್ ಕಲರ್ ಅಲ್ಲಿ ಕಡ್ಡಿ ಕಡ್ಡಿ ಟೈಪಲ್ಲಿ ಇರುತ್ತೆ ಇದು ನಿಮಗೆ ಯಾವುದೇ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ ಶತಾವರಿ ಸ್ಪೆಷಲಿ ಮಹಿಳೆಯರಿಗೆ ತುಂಬಾ ಒಳ್ಳೆಯದು ಪಿರೇಡ್ ಪ್ರಾಬ್ಲಮ್ ಆಗಿರಬಹುದು ಅಥವಾ ಮಾನಸಿಕ ಏನಾದರೂ ತೊಂದರೆ ಆದರೂ ಕೂಡ ಈ ಶತಾವರಿ ತುಂಬ ಅಂದರೆ ತುಂಬ ಒಳ್ಳೆಯದು ಇಮ್ಯುನಿಟಿಯನ್ನು ಬಿಲ್ಡ್ ಮಾಡುತ್ತೆ ಇದು ಅದಲ್ಲದೆ ಇಲ್ಲಿ ನಾನು ಅಶ್ವಗಂಧವನ್ನು ತೆಗೆದುಕೊಂಡಿದ್ದೀನಿ ಅಶ್ವಗಂಧ ಪುರುಷರಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಇಮ್ಯುನಿಟಿಯನ್ನು ಬಿಲ್ಡ್ ಮಾಡುತ್ತೆ ದೇಹದಲ್ಲಿರುವಂತಹ ಆಲಸ್ಯ ಸುಸ್ತನ್ನೆಲ್ಲ ತೆಗೆಯುತ್ತೆ ಇದು ಎನರ್ಜಿಯನ್ನು ಬಿಲ್ಡಪ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅದಲ್ಲದೆ ವೀರ್ಯ ಯಾರಿಗಾದರೂ ಕಡಿಮೆ ಇದ್ದರೆ ಅಶ್ವಗಂಧವನ್ನು ತೆಗೆದುಕೊಳ್ಳೋದ್ರಿಂದ ನಿಮ್ಮ ವೀರ್ಯ ವೃದ್ಧಿ ಆಗುತ್ತೆ ಸೊ ಇಲ್ಲಿ ಅಶ್ವಗಂಧ ಅಥವಾ ಶತಾವರಿ ಯಾವುದಾದ್ರೂ ಒಂದನ ನೀವು ಬಳಸ್ಕೊಳ್ಬಹುದು ಎರಡು ಖರ್ಜರವನ್ನು ತೆಗೆದುಕೊಂಡಿದ್ದೀನಿ ಖರ್ಜೂರದಲ್ಲಿ ಐರನ್ ಇದೆ ನಮ್ಮ ದೇಹದಲ್ಲಿ ಎನರ್ಜಿ ತುಂಬುವಂಥ ಕೆಲಸ ಇದು ಮಾಡುತ್ತೆ ಅದಲ್ಲದೆ ರಕ್ತ ಯಾರಿಗಾದರೂ ಕಡಿಮೆ ಅನಿಸಿದರೆ ನೀವು ಖರ್ಜೂರವನ್ನು ತಿನ್ನೋದ್ರಿಂದ ರಕ್ತ ಚೆನ್ನಾಗಿ ವೃದ್ಧಿಯಾಗುತ್ತೆ ಎರಡು ಬಾದಾಮನ್ನ ತೆಗೆದುಕೊಳ್ಳೋಣ ಬಾದಾಮನ ರಾತ್ರಿಡಿ ನೀರಿನಲ್ಲಿ ನೆನೆಸಿಟ್ಟಿದ್ದೆ ಅದರ ಸಿಪ್ಪೆಯನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನಂತರ ಒಂದು ಅಕ್ರೋಟನ ತೆಗೆದುಕೊಂಡಿದ್ದೀನಿ ಸೊ ಅಕ್ರೋಟು ಬಾದಾಮು ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು ನಮ್ಮ ದೇಹದಲ್ಲಿರುವಂಥ ನೋವುಗಳನ್ನು ಇದು ತೆಗಿಲಿಕ್ಕೆ ಹೆಲ್ಪ್ ಮಾಡುತ್ತೆ ದೇಹದಲ್ಲಿ ಇರುವಂತಹ ವೀಕ್ನೆಸ್ ಅನ್ನ ಇದು ತೆಗೆಯುತ್ತೆ ಸೊ ಇವಾಗ ಈ ಖರ್ಜೂರದ ಬೀಜವನ್ನ ನಾನು ತೆಕ್ಕೊಳ್ತಾ ಇದ್ದೀನಿ ಹಾಗೂ ಈ ಬಾದಾಮು ಹಾಗೂ ಅಕ್ರೋಟನ್ನ ನಾವು ತೆಗೆದುಕೊಂಡಿದ್ವಲ್ಲ ಅದನ್ನ ಕುಟ್ಕೊಳ್ಳೋಣ ಸೊ ಅಕ್ರೋಟನ್ನು ಕೂಡ ನಾನು ರಾತ್ರಿ ನೀರಿನಲ್ಲಿ ಹಾಕ್ಬಿಟ್ಟು ನೆನೆಸ್ಕೊಂಡಿರೋದು ರಾತ್ರಿಯಲ್ಲಿ ಒಂದು ಲೋಟದಷ್ಟು ಹಾಲನ್ನ ಹಾಕೊಳ್ಳೋಣ ಹಾಲು ಸ್ವಲ್ಪ ಬಿಸಿಯಾಗಲಿ ಬಿಸಿಯಾದ ನಂತರ ನಾವು ಖರ್ಜೂರ ಬಾದಾಮಿ ಹಾಗೂ ಅಕ್ರೋಟನ್ನು ಕುಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ನಾವು ಕುದಿಸ್ಕೊಳ್ಳೋಣ ಒಂದು ಕುದಿ ಬಂದರೆ ಸಾಕು ಜಾಸ್ತಿ ಇದನ್ನೆಲ್ಲ ಬೇಯಿಸ್ಬೇಡಿ ನಂತರ ಚೆನ್ನಾಗಿ ಕುದಿತ ಬರುವಾಗ ಸ್ವಲ್ಪ ಅಶ್ವಗಂಧವನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಲೆಯನ್ನು ಆರಿಸ್ಕೊಳ್ತಾ ಇದ್ದೀನಿ ನಂತರ ಬಿಸಿ ಬಿಸಿ ಹಾಲನ್ನು ನೀವು ಕುಡಿಬೌದು ಸೊ ನಿಮಗೆ ಸ್ವಲ್ಪ ಸ್ವೀಟ್ನೆಸ್ ಬೇಕು ಅಂತಂದರೆ ಬೆಲ್ಲನ ಕೂಡ ಸೇರಿಸ್ಕೋಬೋದು ಅಥವಾ ಸ್ವಲ್ಪ ತಣಸ್ಕೊಂಡು ಜೇನುತುಪ್ಪ ಕೂಡ ಹಾಕ್ಕೊಂಡು ಕುಡಿಬೌದು ಈ ಹಾಲನ್ನು ನೀವು ಬೆಳಿಗ್ಗೆ ಕುಡಿಬಹುದು ಬ್ರೇಕ್ಫಾಸ್ಟ್ ಟೈಮಲ್ಲಿ ಕುಡಿಬಹುದು ಅಥವಾ ರಾತ್ರಿ ಹೊತ್ತಲೆ ನೀವು ಕುಡಿಬಹುದು ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ದೇಹದಲ್ಲಿ ಒಳ್ಳೆಯ ತಾಕತ್ತು ಎನರ್ಜಿ ಬರುತ್ತೆ ಹಾಗೂ ಮೂಳೆಗಳಲ್ಲಿ ನೋವಾಗ್ತಾ ಇದ್ದರೆ ಆಯಾಸ ಅನಿಸ್ತಾ ಇದೆ ಅದನ್ನೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಹಾಗೂ ಕೈಕಾಲು ಸೋತ್ ಬರೋದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಸೊ ಇದೊಂದು ಎನರ್ಜಿ ಡ್ರಿಂಕ್ ಅಂತ ಹೇಳ್ಬೋದು ಇದನ್ನು ನಿಮ್ಮ ಮಕ್ಕಳಿಗೆ ಹಾಗೂ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲರೂ ಕೂಡ ಬಳಸ್ಕೊಳ್ಬಹುದು ಸೊ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಈ ವಿಡಿಯೋವನ್ನು ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು